ಕೂತ್ಕೊಳ್ಳೋ ಥಿಯೇಟರ್ ತರ ದೊಡ್ಡದಾಗಿದೆ ಈಗ ನಿನಗೆ ಗೊತ್ತಾಯ್ತಾ ನಮ್ಮ ಅಂಜ ಮನ್ಸ್ ಮಾಡ್ದ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಏನ್ ನಿಮ್ಮ ಹೆಸರು ನಾನು ಊರ್ಮಿಳಾ ಹೋಗ್ತಾ ಇಲ್ಲೇರಿ ನಿಮ್ಮ ಇಬ್ಬರಲ್ಲಿ ಯಾರಿಗೆ ಪ್ರಾಬ್ಲಮ್ ನೀನ್ ಗೌರಿ ನೀವು ಸಂಜಯ್ ಡಾಕ್ಟರ್ ಸಂಜಯ್ MBBS FRCS ಫ್ರಮ್ ಮಂಡ್ಯ ಗುರುಗುಂಟೆ ಪಾಳ್ಯ ಸರಿ ಇತ್ರೆ ಕೈ ಸಕ್ಸೆಸ್ ಗ್ಯಾರಂಟಿ ನನ್ನ ಕ್ಲಿನಿಕ್ಕಿಗೆ ಬಂದವರು ಬರಿಗೈಯಲ್ಲಿ ವಾಪಸ್ ಹೋಗಲೇ ಇಲ್ಲ ಆ ರೀತಿ ಮಕ್ಕಳಾಗೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ರಾಮಾಯಣ ಕಾಲದಾಗ ಏನಾದ್ರು ಈ ವಯ್ಯ ಇದ್ದಿದ್ರೆ ದಶರಥನಿಗೆ ಪುತ್ರ ಕಾಮಿಷ್ಟಿ ಯಾಗ ಮಾಡದೇ ತಪ್ಪಿತ್ತು ಡಾಕ್ಟರ್ ಸಂಜಯ್ ಸ್ಪೀಕಿಂಗ್ ಟ್ರೀಟ್ಮೆಂಟ್ ಸಕ್ಸೆಸ್ ಆಗ್ಲಿಲ್ಲ ಅಂದ್ರೆ ಹೇಳಿ ನಾನು ಇದೀನಿ ಅಕ್ಚುಲಿ ನಕಲಿ ಸರ್ಟಿಫಿಕೇಟ್ ಇಟ್ಕೊಂಡ್ತಾನೆ ಇಷ್ಟೆಲ್ಲ ನಾಟಕ ಆಡೋದು ಎಲ್ಲ ಅವನೇ ಬರ ಅನ್ಬೋಸ್ತಾನೆ ನಮ್ಗೆ ಯಾಕೆ ಸುಮ್ಮನಿರು ಒಂದು ತಿಂಗಳು ಟ್ರೀಟ್ಮೆಂಟ್ಗೆ ಬನ್ನಿ ಮೂರು ತಿಂಗಳಲ್ಲಿ ರಿಸಲ್ಟ್ ಗ್ಯಾರಂಟಿ ಟ್ರೀಟ್ಮೆಂಟ್ ನ ಯಾವಾಗ ಕೊಡ್ತೀರಾ ಈಗಲಿಂದನೇ ಶುರು ಮಾಡ್ಕೊಳ್ಳೋಣ ಮೆಡಿಕೇಟೆಡ್ ಅರ್ಶಿನ ಕುಂಕುಮ ಹಚ್ತಾ ಇದೀನಿ ಈ ತರ ಉಜ್ತಾ ಇದ್ರೆ ಶಾಖ ಉತ್ಪತ್ತಿಯಾಗಿ ಹಾರ್ಮೋನ್ಗಳು ಉದ್ರೇಕಗಳು ಅಕ್ಕ ನೀನ್ ಹೇಳಿದ ಕತೆ ಕೇಳಿ ನನಗಂತೂ ತುಂಬಾ ಗಾಬರಿ ಆಗೋಯ್ತಪ್ಪ ಹೌದಾ ಭಯ ಪಡ್ಬೇಡ ಈ ಮಂಜ ಕಳ್ಳ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು ನಾವು ಹೋದ್ಮೇಲೆ ನಮ್ಮನ್ನ ನೋಡಿ ಗುರ್ತೇ ಇಲ್ಲ ಅನ್ನೋ ತರ ಆಕ್ಟಿಂಗ್ ಮಾಡ್ತಾನೆ ಕೈ ಉಳಿಸ್ತಾನೆ ಕಾಲು ಉಳಿಸ್ತಾನೆ ಕಾಲು ಕುಂಕುಮ ಇಡ್ತಾನೆ ಅಂತ ಅಂದ ಮಕ್ಕಳಾಗುತ್ತಂತೆ ಓ ಉಜ್ಜಿನ್ ಡಾಕ್ಟ್ರು ಉಜ್ಜಿನ್ ಸ್ವಾಮಿ ಆಯ್ತು ಈ ಉಜ್ಜಿನ್ ಡಾಕ್ಟರ್ ಮೊನ್ನೆ ಕೂಡ ಟಿವಿಲಿ ನೋಡ್ತಾ ಇದ್ದೆ ಇಂಥದ್ದೇ ಕೇಸು ಔಷಧಿ ಇರಬಹುದು ಮೇಡಮ್ ಅವರೇ ಆದ್ರೆ ಅವನು ಹಚ್ಚು ಅರ್ಶನ ಕುಂಕುಮದಿಂದ ಆಫ್ಟರ್ ಎಫೆಕ್ಟ್ ಏನೇನಾಗುತ್ತೋ ಯಾರಿಗೆ ಗೊತ್ತು ಇನ್ನೊಂದ್ರೆ ಆ ಡಾಕ್ಟರ್ ನಿಮಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ ಅವ್ರ ಗುಣನೋ ಅವ್ರ ನಡತೆನೋ ಅವ್ರ ಕಣ್ಣೋ ಅವ್ರ ದೃಷ್ಟಿನೋ ನಮ್ಗಂತೂ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ತಿಳಿದು ತಿಳಿದು ಅವನ ಹತ್ರ ಯಾಕೆ ಹೋಗ್ಬೇಕಾಗಿತ್ತು ಹೋಗಿರುತ್ತಾನೆ ಗೊತ್ತಾಗಿದ್ದು ಅವನೊಬ್ಬ ದೊಡ್ಡ ಡುಬಾಕೂರ್ ಅಂತ ಹೋಗೋದೇನೋ ಹೋದ್ರಿ ಆದ್ರೆ ಅವನು ನಿಮ್ ಜೊತೆ ಮಿಸ್ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಅವನು ಗೆಟ್ ಅಪ್ ತೆಗೆದು ಯಕ್ಕ ಮಕ್ಕ ವಾಂಚಬೇಕಾಗಿತ್ತು ವಾಂಚೋದಕ್ಕೆ ಸಾಧ್ಯವಾಗ್ಲಿಲ್ವಾ ಅಟ್ ಲೀಸ್ಟ್ ದಬಾಯಿಸಾದ್ರೂ ಬರ್ಬೇಕಾಗಿತ್ತು ಅಯ್ಯಯ್ಯೋ ದಬಾಯಿಸೋದಕ್ಕೆ ಆಗುತ್ತಾ ನಾಟಕ ಮಾಡ್ತಾ ಇದೀವಿ ಅಂತ ಅವ್ನಿಗೆಲ್ಲ ಒಂದ್ ಹತ್ರ ಅನುಮಾನ ಬಂತು ನಾಟಕ ಮಾಡಿ ಹಂಗು ಹಿಂಗು ಮಾಡಿ ನಾವ್ ಇಲ್ಲಿ ತಪ್ಪಿಸ್ಕೊಂಡ್ಬಂದ್ಬಿಟ್ಟು ಮಂಜು ಕೋಪ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ ಒಂದಲ್ಲ ಒಂದಿನ ಅವನ ನಿಜ ರೂಪ ಏನಂತ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು ಸುಮ್ನೆ ರಿಸ್ಕ್ ಹೋಗಿದನಲ್ಲ ಅವನೇನಾದ್ರೂ ಡಾಕ್ಟರ್ ಅಲ್ಲ ಅಂತ ಪ್ರೂವ್ ಆಗಿ ಜನರ ಕೈನಲ್ಲಿ ಸಿಕ್ಕಾಕೊಂಡ ಅಂದ್ರೆ ಏನ್ ಆಗುತ್ತೆ ಅಂತ ನೀನೆ ಇಮ್ಯಾಜಿನ್ ಮಾಡ್ತಾನೆ ಡಾಕ್ಟರ್ ಅಲ್ಲ ಏನಿವಾಗ